This is not fair, Kanchana. ನೀ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಒಪ್ಪಿಸಿದ ಮೇಲೆ ತಾನೆ ನೀನು ಎಂಗೇಜ್ಮೆಂಟ್ ಮಾಡಿಸಿದ್ದು. ಈಗ ಹೇಗೆ ಅವ್ರೆಲ್ಲ ಮುಚ್ಚಿಟ್ಟು ನಮ್ಮ ಮಗಳ ಎಂಗೇಜ್ಮೆಂಟ್ ಮಾಡಿಸೀರ ಅಂತ ಹೇಳ್ತೀಯಾರೆ? ನಾನೇನು ಮಾಡಲಿ ಅಕ್ಷಯ್, ಅವಾಗ ಅವರು ಹಾಗೆ ಹೇಳಿದ್ರು, ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ಅದು ಲಾಂಗ್ ಡಿಸ್ಟೆನ್ಸ್ ಕಾಲ್ ಅಲ್ವಾ, ನಾನು ಹೇಳಿದ್ದು ಅವ್ರಿಗೆ ಹೇಗೆ ಕೇಳಿಸ್ತು? ನನಗನ್ಸತ್ತೆ ನಾನು ಹೇಳಿದ್ದು ಅವ್ರಿಗೆ ಸರಿಯಾಗಿ ಕಮ್ಯುನಿಕೇಟ್ ಆಗಿಲ್ಲ ಅಂತ. ಅದನ್ನೇ ನಾನು ಕೇಳ್ತಿದ್ದು, ಯಾಕೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿಲ್ಲ ಅಂತ. ಎಂಗೇಜ್ಮೆಂಟ್ ಮಾಡಿರೋದೆ ಗೊತ್ತಿಲ್ಲ, ಮದುವೆ ಕ್ಯಾನ್ಸಲ್ ಮಾಡ್ತೀವಿ ಅಂದ್ಬಿಟ್ರೆ ದೀಪಕ್ ಗತಿ ಏನಾಗುತ್ತೆ? ಒಂದ್ಸತಿ ಯೋಚನೆ ಮಾಡಿದಾರ? ನಿಮ್ಮ ಅಪ್ಪ ಅಮ್ಮಂಗೆ ನೀನಾದರೂ ಸರಿಯಾಗಿ ಹೇಳ್ಬಾರ್ದಾ? ಅಕ್ಷಯ್, ಕಾಂಚನ ಅವಾಗ್ಲಿಂದ ಅದನ್ನ ತಾನೇ ಹೇಳ್ತಾ ಇರೋದು. ಅವಳು ಅವ್ರ ಅಪ್ಪ ಅಮ್ಮನಿಗೆ ಸರಿಯಾಗಿ ಹೇಳಿದಾಳೆ, ಆದರೆ ಅವರಪ್ಪ ಅದನ್ನೇನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಸರಿಯಾಗಿ ಬಿಹೇವ್ ಮಾಡಿದ್ರೆ ಅವಳು ಹೇಗೆ ಹೊಣೆ ಆಗ್ತಾಳೆ? ಅವಳ ಮೇಲೆ ಯಾಕೆ ಕೂಗಾಡ್ತಿದ್ಯಾ ನೀನು? ಯಾಕೆ ಕೂಗಾಡ್ತಿದ್ಯಾ ಅಂದರೆ, ಕಾಂಚನದು ತಪ್ಪಿದೆ. ಅವ್ರ ಅಪ್ಪ ಅಮ್ಮನ ಹತ್ರ ಸರಿಯಾಗಿ ಮಾತಾಡಿ ಆಮೇಲೆ ಮುಂದುವರಿಬೇಕಿತ್ತು ತಾನೆ? ನಂಬರ್ ಕೊಡು, ನಾವೇ ಯಾರಾದರೂ ಮಾತಾಡ್ತೀವಿ ಅಂತ ಎಷ್ಟೆಲ್ಲ ಕೇಳಿಲ್ಲ ಅವಳಿಗೆ. ಇಲ್ಲ, ನಾನೇ ಒಪ್ಪಿಸ್ತೀನಿ ಅಂತ ಅವಳೇ ಯಾವಾಗಲೂ ಮಾತಾಡ್ತಿದ್ಲು. ನಮ್ಗೆ ಯಾರಿಗಾರ ಕೊಟ್ಟಿದ್ರೆ ನಾವು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ವಿ, ಈ ಥರ ಕನ್ಫ್ಯೂಷನೇ ಇರ್ತಿರ್ಲಿಲ್ಲ. ಅಕ್ಷಯ್, ಟೆನ್ಷನ್ ಮಾಡ್ಕೊಂಡು ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ರು ಅಷ್ಟು ದೂರದಿಂದ ಬಂದ ತಕ್ಷಣ ಅವ್ರ ಮಗಳ ಎಂಗೇಜ್ಮೆಂಟ್ ವಿಷಯ ಹೇಳಿದ್ವಿ, ಅದಕ್ಕೆ ಅವ್ರು ಕೋಪಿಸ್ಕೊಂಡಿದ್ದಾರೆ. ಸಮಾಧಾನವಾಗಿ ಕೂರಿಸಿ ಅವ್ರಿಗೆ ಅರ್ಥ ಮಾಡ್ಸೋಣ, ಅವ್ರು ಖಂಡಿತ ಒಪ್ಕೋತಾರೆ ಅಂತ ನನಗನ್ಸತ್ತೆ. ಕರೆಕ್ಟು, ಯಾರಾದರೂ ಮಾತಾಡಲೇಬೇಕು. ಆದರೆ ನಾನಂತೂ ಮಾತಾಡಲ್ಲ, ನನ್ನಂತೂ ಬಲವಂತ ಮಾಡ್ರಿ. ಯಾಕೋ ಶಾರ್ಟ್ ಟೆಂಪರ್ಡ್ ಕಣೆ ಅವರಪ್ಪ, ಆಮೇಲೆ ಅವರೇನೋ ಮಾತಾಡೋದು, ಅದಕ್ಕೆ ನಾನೇನೋ ಮಾತಾಡೋದು, ಜಗಳ ಆಗ್ಬಿಡುತ್ತೆ, ಆಮೇಲೆ ರಕ್ತ ರಕ್ತ ಚೆಲ್ಲಾಡುತ್ತೆ. ಬರೀ ಮದುವೆ ಆಗಲ್ಲ, ಯುದ್ಧ ಯುದ್ಧ ಆಗತ್ತೆ. ಬೇಕಾಯ್ತಲ್ಲ, ನಿಮ್ಮ ಪೌರುಷ ಈಗ ತೋರಿಸ್ತಾ ಇದ್ದೀರಲ್ಲ, ಅವ್ರು ಹೋದ್ಮೇಲೆ ಸುಮ್ಮನೆ ಇಟ್ಕೊಳ್ರಿ. ಅಣ್ಣ ಪ್ಲೀಸ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕಾಂಚನ, ನಾನು ನಂದಿನಿ ಹೋಗಿ ಮಾತಾಡಿ ನಿಮ್ಮ ಅಪ್ಪನ ಒಪ್ಪಿಸ್ತೀನಿ. ಇಬ್ರು ಹೋಗಿ ಮಾತಾಡೋದು ಬೇಡ, ಯಾರಾದರೂ ಒಬ್ರು ಹೋದ್ರೆ ಒಳ್ಳೇದು. ನಮ್ಮ ಅಪ್ಪಂಗೆ ಮೊದಲೇ ಕೋಪ ಜಾಸ್ತಿ, ಆಮೇಲೆ ಇಬ್ರು ಒಂದೊಂದು ಥರ ಮಾತಾಡಿ ಅವರು ಅಪ್ಸೆಟ್ ಆದರೆ ಕಷ್ಟ. ನೀನೊಬ್ಬನೇ ಹೋಗಿ ಮಾತಾಡು. ಕಾಂಚನ ಹೇಳ್ತಿರೋದು ಸರಿ, ನೀವೊಬ್ಬರೇ ಹೋಗಿ ಮಾತಾಡಿ. ನೀವು ಕೂಲ್ ಆಗಿರಿ, ಅವ್ರು ಕೋಪಿಸ್ಕೊಂಡ್ರು ನೀವು ಸಮಾಧಾನವಾಗಿ ಮಾತಾಡಿ. ಸರಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮತ್ತೆ ಎಂಗೇಜ್ಮೆಂಟ್ ವಿಷಯನೇ ಮಾತಾಡೋ ಹಾಗಿದ್ರೆ ಮಾತಾಡೋವಂಥದ್ದು ಏನು ಇನ್ನಲ್ಲ, ನಾವು ನಮ್ಮ ನಿರ್ಧಾರ ಹೇಳಾಗಿದೆ. ಇಲ್ಲ ಅಂಕಲ್, ನಾನು ಬಂದಿರೋದು ಎಂಗೇಜ್ಮೆಂಟ್ ವಿಷಯ ಮಾತಾಡೋಕ್ಕಲ್ಲ, ನಿಮ್ಮ ಮಗಳ ಬಗ್ಗೆ, ಅವಳ ಜೀವನದ ವಿಷಯ. ನಿಮ್ಗೆ ಈ ಊರಲ್ಲಿ ಎಷ್ಟು ದೊಡ್ಡ ಮನೆ ಇದೆ, ಎರಡು ಮೂರು ಫ್ಲ್ಯಾಟ್ ಇದೆ, ಆದರೂ ನಿಮ್ಮ ಮಗಳು ನಮ್ಮ ಮನೇಲಿ ಯಾಕಿದ್ದಾಳೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಾವು ಯಾವ ಅನಿವಾರ್ಯತೆಯಲ್ಲಿ ಅವಳಿಗೆ ಎಂಗೇಜ್ಮೆಂಟ್ ಮಾಡಿಸಿದ್ವಿ ಅಂತ ಅರ್ಥ ಆಗಬೇಕಾದ್ರೆ ನಿಮ್ಗೆ ಈ ವಿಷಯನೂ ಗೊತ್ತಾಗಬೇಕು. ಕಾಂಚನ ತಾನು ಪ್ರೀತಿಸಿದ ಹುಡುಗ ಸಿಗಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದು. ವಾಟ್? ನಿಮ್ಮ ಪುಣ್ಯ ಅಂಕಲ್, ಅವಳು ನಮ್ಮ ಕೈಗೆ ಸಿಕ್ಕಿದ್ದು. ನಾವೇ ಅವಳನ್ನ ಮನೆಗೆ ಕರ್ಕೊಂಬಂದು ಇಟ್ಕೊಂಡ್ವಿ. ನಮ್ಮ ಅಪ್ಪ ಅಮ್ಮನೂ ದೊಡ್ಡ ಮನ್ಸು ಮಾಡಿ ಕಾಂಚನ ಇಲ್ಲಿರೋಕ್ಕೆ ಒಪ್ಕೊಂಡ್ರು. ನಾವೇ ಅವಳಿಗೆ ಒಳ್ಳೆ ಗಂಡು ಹುಡುಕಿ ಮದುವೆನೂ ಮಾಡೋಣ ಅಂದರು. ಆಗ ಹುಡುಕ್ತಿದ್ದಾಗಲೇ ನಮ್ಮ ಜೊತೆ ಕಾಲೇಜ್ನಲ್ಲಿ ಓದ್ತಿದ್ದ ದೀಪಕ್ ನಮಗೆ ಸಿಕ್ಕಿದ್ದು. ಅವನು ಆಗಲಿ ನಾನು ಕಾಂಚನನ್ನ ತುಂಬ ಇಷ್ಟಪಡ್ತಿದ್ದ. ಅವನಿಗೂ ಇನ್ನೂ ಮದುವೆ ಆಗಿಲ್ಲ ಅಂತ ಗೊತ್ತಾಯಿತು. ಕಾಂಚನನ ಬಗ್ಗೆ ಹೇಳಿದಕ್ಕೆ ಇನ್ನೂ ಅವಳನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ದ ಅವನು. ಕಾಂಚನಾಗೂ ಈ ವಿಷಯ ತಿಳಿಸಿದ್ವಿ, ಅವಳು ಒಪ್ಕೊಂಡ್ಮೇಲೆ ಎಂಗೇಜ್ಮೆಂಟ್ ಪ್ರಸ್ತಾಪ ಮಾಡಿದ್ವಿ. ನಿಮ್ಮ ನಂಬರ್ ಕೊಡು, ನಾನೇ ಮಾತಾಡ್ತೀನಿ ಅಂತ ಎಷ್ಟು ಹೇಳಿದ್ರು ಕಾಂಚನ ನಿಮ್ಮ ನಂಬರೇ ಕೊಡಲಿಲ್ಲ. ಅಪ್ಪ ಅಮ್ಮ ಬಿಸಿ ಇದ್ದಾರೆ, ಅವ್ರು ಬರೋಕ್ಕಾಗಲ್ಲ ಅಂತಲೇ ಹೇಳ್ತಾ ಇದ್ದೀನಿ. ಕೊನೆಗೂ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿ ಹಿಂದಿನ ದಿನಾನೇ ನಾವೆಲ್ಲರೂ ಬಲವಂತ ಮಾಡಿದ್ವಿ ಅಂತ ನಿಮಗೆ ಫೋನ್ ಮಾಡಿಕೊಟ್ಟಿದ್ದು. ನೋಡಿ ಅಮ್ಮ, ನೀವೇ ಕಾಂಚನಂಗೆ ಗಂಡು ಹುಡುಕಿ ಮದುವೆ ಮಾಡ್ತೀನಿ ಅಂದ್ರೂ ಇಂಥ ಒಳ್ಳೆ ಹುಡುಗ ಸಿಗಲ್ಲ.
ಕಾಂಚನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾನೆ. ಕಾಂಚನ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ನೋಡಪ್ಪ ಅಕ್ಷಯ್, ನೀನೇನ್ ಬೇಕಾದ್ರೆ ಹೇಳ್ಕೋ, ನಾವು ಆ ಹುಡುಗನ್ನ ನೋಡದೆ ಮಾಡದೆ ಈ ಸಂಬಂಧ ಒಪ್ಕೊಳಕ್ಕಾಗಲ್ಲ. ಹೌದು ಅಕ್ಷಯ್, ನಾವು ಆ ಹುಡುಗನ್ ನೋಡ್ಬೇಕು. ಅವನು ನಮ್ಮ ಮಗಳಿಗೆ ಎಲ್ಲ ರೀತಿಯಲ್ಲೂ ಮ್ಯಾಚ್ ಆಗ್ತಾನೆ. ಅವನು ನಮ್ಮ ಅಂತಸ್ತಿಗೆ ತಕ್ಕ ಹುಡುಗ ಆಗಿರ್ಬೇಕು. ಅಷ್ಟೇ ಅಲ್ಲ, ಅವನ ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಒಪ್ಪಿಗೆ ಆದರೆ ಆಮೇಲೆ ಮದುವೆ. ಸುಮ್ಮನೆ ಯಾರು ಬೀದಿಯಲ್ಲಿ ಹೋಗೋರನ್ನೆಲ್ಲ ಕರೆದು ನನ್ನ ಮಗಳನ್ನ ಕೊಡೋಕ್ಕಾಗಲ್ಲ. ಅಂಕಲ್, ನಾಳೆ ದೀಪಕ್ನ ಬರಕ್ಕೆ ಹೇಳ್ತೀನಿ, ನೀವೇ ನೋಡಿ ಅವನ್ನ. ಸರಿ, ಕರೆಸು, ನೋಡೋಣ. ದೀಪಕ್ ತುಂಬ ಒಳ್ಳೆ ಹುಡುಗ, ನನಗೆ ನಂಬಿಕೆ ಇದೆ. ನೀವು ಒಂದ್ಸಲ ಅವನ ಜೊತೆ ಮಾತಾಡಿದ್ರೆ ನೀವು ಖಂಡಿತ ಅವನ್ನ ಒಪ್ಕೊಂತೀರ. ನೋಡಪ್ಪ, ನೀವು ಈಗಲಿಂದಾನೆ ಹೀಗೆಲ್ಲ ಪ್ರೆಷರ್ ಹಾಕ್ಬೇಡ. ಒಪ್ಕೊಂಡೇ ಒಪ್ಕೋತೀವಿ, ಒಪ್ಕೊಳ್ಳೇಬೇಕು ಅಂತೆಲ್ಲ. ಹೌದು ಅಕ್ಷಯ್, ಎಲ್ಲ ರೀತಿಯಲ್ಲೂ ಸರಿ ಹೋದ್ರೆ ನಾವು ಒಪ್ಕೊಳ್ತೀವಿ. ಇಲ್ಲದೆ ಹೋದ್ರೆ ನಮ್ಮ ಮಗಳನ್ನ ಕರ್ಕೊಂಡು ನಾವು ಸೀದಾ ಹೋಗ್ತಾ ಇರ್ತೀವಿ. ನಮ್ಮ ಮಗಳಿಗೆ ಹೇಗೆ ಮದುವೆ ಮಾಡಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಸರಿ ಅಂಕಲ್. ಏನು ಬೆಳಗ್ಗೆ ಬೆಳಗ್ಗೆ ಈ ಕಡೆ? ಅಕ್ಷಯ್ ಏನೋ ಮಾತಾಡ್ಬೇಕು, ಬೆಳಿಗ್ಗೆ ಬೇಗ ಬಾ ಅಂದ. ಅದಕ್ಕೆ ಏನ್ ವಿಷಯ? ಯಾಕಾಂಚನ, ಒಂಥರ ಇದೆಯಾ? ಏನಾಯ್ತು ಹೇಳು ಕಾಂಚನ. ಕೈ ತೆಗೆಯೋ. ನೀವೇನಂತ ಗೊತ್ತಾಗ್ಲಿಲ್ಲ? ನಾನು ಇವಳು ತಂದೆ. ಸಾರಿ ಅಂಕಲ್, ಗೊತ್ತಾಗ್ಲಿಲ್ಲ. ಹಾಯ್ ಅಂಕಲ್, ನಾ ಹೇಳ್ತೀನಲ್ಲ ನನ್ನ ಫ್ರೆಂಡು ದೀಪಕ್, ಇವನೇ. ಸರಿ ಸರಿ, ಗೊತ್ತಾಯ್ತು. ಆಂಟಿ ಅಂಕಲ್ಗೆ ನಿಮ್ಮ ಎಂಗೇಜ್ಮೆಂಟ್ ಬಗ್ಗೆ ಹೇಳಿದೆ, ನಿನ್ನೊಂದ್ಸತಿ ನೋಡ್ಬೇಕು ಅಂದ್ರು, ಅದಕ್ಕೆ ಬರಕ್ ಹೇಳಿದ್ರು. ಇಲ್ಲೇ ನಿಂತ್ಕೊಂಡು ಮಾತಾಡೋದು ಬೇಡ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಉಳಂಗಡಿ ಆರ. ಹಾಗಾದ್ರೆ ನೀನೇನಾ ನಮ್ಗೆ ಹೇಳದೆ ಕೇಳದೆ ನನ್ನ ಮಗಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು? ಅಂಕಲ್, ನಿಮ್ಮ ಹತ್ರ ಹೇಳದೆ ಎಂಗೇಜ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶ ನಂದಿರಲಿಲ್ಲ ಅಂಕಲ್. ಬೇಕಿದ್ರೆ ಕಾಂಚನ ಕೇಳಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಎಷ್ಟೊಂದ್ಸಲಿ ಅವಳ ಹತ್ರ ಕೇಳಿದ್ದೀನಿ. ಆದರೆ ನೀವು ಅಬ್ರಾಡ್ನಲ್ಲಿ. ಅಬ್ರಾಡಲ್ಲಿ ಇದ್ರೆ ಏನಪ್ಪ, ಒಂದು ಫೋನ್ ಮಾಡಿ ವಿಷಯ ತಿಳಿಸ್ಬೋದಾಗಿತ್ತು ತಾನೇ? ಕಾಂಚನ ನಿಮಗೆ ಫೋನ್ ಮಾಡಿದಾಗ ನೀವು ಬರಲ್ಲ ಅಂತ ಹೇಳಿದ್ರಂತೆ. ನೀವು ಬರಲ್ಲ ಅಂತ ಗೊತ್ತಾದ್ಮೇಲೆ ನಾವು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು. ಅಂದರೆ ನಾವು ಬರಕ್ಕಾಗಲ್ಲ ಅಂದರೆ ಸದ್ಯಕ್ಕಾಗಲ್ಲ ಅಂತ ಹೇಳಿದ್ದಷ್ಟೇ, ಬರಕ್ಕೆ ಆಗಲ್ಲ ಅಂತ ಹೇಳಿಲ್ಲ. ಈಗಿನ ಕಾಲದ ಹುಡುಗರಿಗೆ ಕಾಯೋ ತಾಳ್ಮೆನೇ ಇಲ್ಲ. ತಂದೆ ತಾಯಿ ಟೈಮ್ ಇಲ್ವಾ? ಬೇಡ, ನಾವು ಎಂಗೇಜ್ಮೆಂಟ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಫೋಟೋ ಕಳ್ಸೋಣ ಅವ್ರಿಗೆ ಅನ್ನೋ ಜನ್ರೇಷನ್. ಸರಿ, ಆರ್ಗ್ಯುಮೆಂಟ್ ಬೇಡ. ಅದೇನು ಕೇಳಬೇಕು ಅಂತಿದ್ರು ಅದನ್ನು ಕೇಳಿ ಮುಗಿಸಿ ಬೇಗ. ಏನು ಕೆಲಸ ಮಾಡ್ತಿದೀಯ? ಇಲ್ಲೇ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ. ಎಷ್ಟು ಕೊಡ್ತಾರೆ ಆಂಟಿ? ಸಂಬಳ ಸಂಬಳ ಎಷ್ಟು ಕೊಡ್ತಾರಪ್ಪ? ಅದು 12 lakhs ಪರ್ ಆನಮ್ ಇದೆ ಆಂಟಿ. 12 lakhs ಅಂದ್ರೆ ತಿಂಗಳಿಗೆ ಬರೀ 1 lakh ಅಷ್ಟೇನೆ.
ಅದು ಈ ದೇಶದಲ್ಲಿ ಆ ಟ್ಯಾಕ್ಸು ಈ ಟ್ಯಾಕ್ಸು ಈ ಸೆಸ್ಸು ಆ ಸೆಸ್ಸು ಅಂತ ಕೊನೆ ಕೈಯಲ್ಲಿ ಉಳಿಯೋದು ಪುಡಿಗಾಸ್ ಅಷ್ಟೇನೆ. ಅಲ್ಲಪ್ಪ, ನಿನಗೆ ಬರೋ ಸಂಬಳಕ್ಕಿಂತ ಜಾಸ್ತಿ ನನ್ನ ಮಗಳು ಪಾಕೆಟ್ ಮನಿ ತಗೋತಾಳೆ. ಅವಳನ್ನ ಹೇಗಪ್ಪ ನಿಭಾಯಿಸ್ತೀಯ ನಿಂಗೆ ಬರೋ ಸಂಬಳದಲ್ಲಿ? ಅದು ಬಿಡು, ಇವಳು ಕರ್ಮ ಅದೇನೋ ಮಾಡ್ಕೊಳ್ತಾಳೆ. ಅದು ಸರಿ, ನಿನ್ನ ತಂದೆ ತಾಯಿ ಏನು ಮಾಡ್ತಿದ್ದಾರೆ, ಎಲ್ಲಿಯವರು? ನನ್ನ ತಂದೆ ತಾಯಿ ನಾನು ಚಿಕ್ಕವನಿದ್ದಾಗಲೇ ತೀರ್ಕೊಂಡ್ಬಿಟ್ರು. ನಾನು ಬೆಳೆದಿದ್ದೆಲ್ಲ ಫೋಸ್ಟರ್ ಹೋಮ್ಸ್ನಲ್ಲೇ. ಓ, ಯಾರು ಇಲ್ಲದೆ ಇರೋ ಅನಾಥನ ನೀನು? ಸರಿ ಹೋಯ್ತು ಕಾಂಚನ, ಏನೋ ಬಡವ ದುಡ್ಡಿಲ್ಲ ನಮ್ಮ ದುಡ್ಡಲ್ಲೇ ಬದುಕ್ತಾನೆ ಅಂತ ನಾವು ಒಪ್ಕೋಬೋದಾಗಿತ್ತು. ಇವನು ಅನಾಥ ಅಂತ ನಮ್ಗೆ ಹೇಳೇ ಇಲ್ವಲ್ಲಮ್ಮ ನೀನು. ಈ ಕುಲ ಗೋತ್ರ ಗೊತ್ತಿಲ್ಲದೆ ಇರೋವ್ರನ್ನ ಹೇಗಮ್ಮ ಅಳಿ ಅಂತ ಒಪ್ಕೊಳ್ಳೋದು? ನೋಡಿದವ್ರು ಏನಂತಾರೆ? ಏನು ಅಂಕಲ್, ನೀವು ಇಷ್ಟು ವರ್ಷ ಅಬ್ರಾಡಲ್ಲಿ ಇದ್ದೀರಾ, ಇನ್ನು ಜಾತಿ ಕುಲ ಗೋತ್ರ ಅಂತ ಇರಲ್ಲ, ಸರಿನಾ ಇದು? ಅಂದ್ರೆ ಇದೊಳ್ಳೆ ಕತೆ ಆಯ್ತಲ್ಲ. ಅಲ್ಲ, ನಾವು ಊರು ಬಿಟ್ಟು ದೇಶ ಬಿಟ್ಟು ಹೋದ್ರೆ ನಮ್ಮ ಸಂಪ್ರದಾಯ ಸಂಸ್ಕಾರ ಎಲ್ಲ ಬಿಟ್ಬಿಡ್ಬೇಕು ಅಂತಾನ? ಏನ್ ಚಲಪತಿಗಳೇ, ನಿಮ್ ಮಗ ಹೇಳಿದ ಮಾತನ್ನ ಒಪ್ತೀರಾ ನೀವು? ಅಂಕಲ್ ಪ್ಲೀಸ್, ದೀಪಕ್ ಏನೋ ಅನಾಥ ಅಲ್ಲ. ಅವ್ನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವ್ನ ತಂದೆ ತಾಯಿ ತೀರ್ಕೊಂಡ್ರು, ಅದಕ್ಕೆ ಅವ್ರ ಬಗ್ಗೆ ಅವನಿಗೇನು ವಿಷಯಗಳು ಗೊತ್ತಿಲ್ಲ. ಇವನ್ನ ಎಲ್ಲ ಜಾತಿಯವರು ಗಾರ್ಡಿಯನ್ ಆಗಿ ಸಾಕಿದ್ದಾರೆ. ಇವನ್ಗೆ ಈ ಮೇಲ್ ಜಾತಿ ಕೀಳ್ ಜಾತಿ ಅನ್ನೋ ಭ್ರಮೆ ಇಲ್ಲ. ಸರಿಯಪ್ಪ, ನಾವು ಭ್ರಮೆಯಲ್ಲೇ ಇದ್ದೀವಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನೀನ್ ಯಾಕೆ ಅವನ ಪರವಾಗಿ ವಹಿಸ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದೀಯ? ಈ ಮದುವೆ ನಡೀಬೇಕು ಅಂತ ಈ ಹುಡುಗಂಗಿಂತ ನಿನಗೆ ಅರ್ಜೆಂಟ್ ಇರೋ ಹಾಗಿದೆ. ಮದುವೆ ಮಾಡ್ಕೊಳ್ಳೋ ಹುಡುಗನೇ ಏನು ಮಾತಾಡದೆ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡಿದ್ದಾನೆ. ನೀನು ಯಾಕೆ ಇಷ್ಟೊಂದು ಹಾರಾಡ್ತಾ ಇದೀಯಾ? ಅಲ್ಲ ಆಂಟಿ. ಅಕ್ಷಯ್, ನಾನೇ ಮಾತಾಡ್ತೀನಿ. ಆಂಟಿ, ಜಾತಿ ಕುಲ ಗೋತ್ರ ಅಂತ ಕೆದಕ್ತಾ ಹೋದ್ರೆ ಎಲ್ಲ ಜಾತಿನಲ್ಲೂ ಹುಡುಕು ಸಿಕ್ಕೇ ಸಿಗುತ್ತೆ. ಇದರಿಂದ ಯಾವ ಜಾತಿನೂ ಶ್ರೇಷ್ಠ ಅಲ್ಲ ಅಂತ ಗೊತ್ತಾಗುತ್ತೆ. ಅದೆಲ್ಲ ಬಿಡಿ, ನಾನು ಕಾಂಚನನ ತುಂಬ ಪ್ರೀತಿಸ್ತೀನಿ. ನಿಮಗೆ ಮುಂದೆ ಅವಳಿಂದ ಯಾವುದೇ ಕಂಪ್ಲೇಂಟ್ ಬಾರ್ದಿರೋ ಥರ ನಾನು ನೋಡ್ಕೋತೀನಿ. ನಿಮ್ಮಷ್ಟೇ ಖುಷಿಯಾಗಿ ಸಂತೋಷವಾಗಿ ನಾನು ನೋಡ್ಕೋತೀನಿ. ನಿಮಗೂ ಅದೇ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್, ನಮ್ಮಿಬ್ರು ಮದುವೆಗೆ ಒಪ್ಪಿಗೆ ಕೊಡಿ. ಸಾಧ್ಯನೇ ಇಲ್ಲ. ನಿನ್ನಂಥವನ್ನ ಖಂಡಿತ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಕಾಲದಲ್ಲಿ ಈ ಥರ ಮಾತಾಡ್ತಾರೆ? ಎಮ್ ಎನ್ ಸಿ ಕಂಪ್ನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ, ಆದರೂ ನನ್ನ ಮಗಳನ್ನ ಸಾಕೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಥರ ಮಾತಾಡಿದ್ರು. ಕಾಂಚನ ಅವ್ರ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ತಾನೆ ನಾನು ಈ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು.
ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಕಾರ್ಡ್ ಹಂಚಕ್ ಶುರು ಮಾಡಿದ್ದೀನಿ. ಈಗ ಇವರು ಬಂದು ಮದುವೆ ಬೇಡ ಅಂದ್ರೆ ನಾನೇನ್ ಮಾಡ್ಬೇಕು? ಯಾವುದೋ ಮೀಟಿಂಗ್ ಕ್ಯಾನ್ಸಲ್ ಆದಾಗೆ ಕಾರ್ಡ್ ಕೊಟ್ಟವ್ರಿಗೆಲ್ಲ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ಕೊಂಡು ಬರಕ್ಕಾಗುತ್ತಾ? ಮದುವೆಗೆ ಇನ್ನೂ ತುಂಬಾ ಟೈಮ್ ಇದೆ, ಅವ್ರ ಹತ್ರ ಏನಾದ್ರೂ ಹೇಳಿ ಕನ್ವಿನ್ಸ್ ಮಾಡೋಣ. ಪ್ಲೀಸ್ ಡೋಂಟ್ ವರಿ ಬ್ರೋ, ನೀನ್ ಈ ತರ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಯಾರ ಹತ್ರ ಹೇಳಕ್ ಹೋಗ್ಬೇಡ. ಏನಂತ ಹೇಳಿ ಕನ್ವಿನ್ಸ್ ಮಾಡ್ತೀಯ ಅಕ್ಷಯ್? ಅವ್ರನ್ನ ನಾನು ನೋಡಕ್ ಒಪ್ಕೊಂಡಿದ್ದಾರೆ ಅಂತ ನೀನ್ ಹೇಳಿದ ಮೇಲೆ ತಾನೇ ನಾನು ಇಲ್ಲಿಗೆ ಬಂದಿದ್ದು. ಅವ್ರು ನನ್ನನ್ನು ರಿಜೆಕ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾರೆ ಅನ್ಸುತ್ತೆ. ಅಂತ ಅವ್ರಿಗೆ ಏನ್ ಹೇಳಿದ್ರು ಅಷ್ಟೇ, ಅವ್ರು ಒಪ್ಪಲ್ಲ. ದೀಪಕ್ ಬೇಜಾರು ಮಾಡ್ಕೋಬೇಡಿ, ಈ ಮದುವೆಯಿಂದ ಅವ್ರ ಮಗಳಿಗೂ ಎಷ್ಟು ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅವ್ರಿಗೆ ಅರ್ಥ ಆದ್ರೆ ಈ ಮದ್ವೆ ಖಂಡಿತ ಒಪ್ಕೋತಾರೆ, ನೀವ್ ಯೋಚನೆ ಮಾಡ್ಬೇಡಿ. ಆದ್ರೆ ಯಾರು ಅವ್ರಿಗೆ ಅರ್ಥ ಮಾಡ್ತಾರೆ ನಂದಿನಿ ಅವರೇ? ಅಂಕಲ್ ಆಂಟಿ ಮಾತನ್ನೇ ಅವ್ರು ಕೇಳ್ತಾ ಇಲ್ಲ, ಇನ್ ನಮ್ಮ ಮಾತಿಗೆ ಬೆಲೆ ಕೊಡ್ತಾರ? ಎಲ್ಲ ನಿನ್ನಿಂದಾನೆ ಆಗಿದ್ ಕಾಂಚನ. ನೀನ್ ಸರಿಯಾಗಿ ನಿಮ್ಮ ಅಪ್ಪ ಅಮ್ಮಂಗ್ ವಿಷಯ ತಿಳಿಸಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನೀನ್ ಫೋನಲ್ಲಿ ಅದೇನ್ ಹೇಳಿದ್ಯೋ ಅವ್ರು ಅದೇನ್ ಅರ್ಥ ಮಾಡ್ಕೊಂಡ್ರು ನೋಡೀಗ ದೊಡ್ಡ ನ್ಯೂಸೆನ್ಸ್ ಹಾಕುತ್ತಿದೆ. ಅಕ್ಷಯ್ ಕೂಗಾಡ್ಬಿಡಿ, ನಾನ್ ಏನ್ ಮಾಡ್ಲಿ ಅಕ್ಷಯ್? ನಮ್ ತಂದೆ ಸ್ವಭಾವ ಹಾಗೆ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನಾನು ಅವ್ರಿಗೆ ಫೋನಲ್ಲಿ ಎಲ್ಲ ಸರಿಯಾಗೆ ಹೇಳಿದೆ. ಅವ್ರಾದ್ರೂ ಹೀಗ್ ನಡ್ಕೋತಿದ್ದಾರೆ ಅಂದ್ರೆ ನಾನ್ ಏನ್ ಮಾಡ್ಲಿ? ನಾನು ಈ ವಿಷಯದಲ್ಲಿ ಹೆಲ್ಪ್ಲೆಸ್. ತಪ್ಪಿ ಯಾರ್ದು, ಒಟ್ಟಿನಲ್ಲಿ ನಾನ್ ಬಲಿ ಪಶು ಆಗ್ತಿದ್ದೀನಿ ಅಷ್ಟೇ. ಕಾಂಚನ ಅಪ್ಪ ಅಮ್ಮ ಹೇಳಿದ್ದು ಸರಿಯಾಗೇ ಇದೆ. ನಾನೊಬ್ಬ ಅನಾಥ, ಕುಲ ಗೋತ್ರ ಜಾತಿ ಯಾವುದೇ ಇಲ್ಲದೆ ಇರೋನು. ನನ್ಗೆ ಯಾರು ಹೆಣ್ಣು ಕೊಡೋಕೆ ಮುಂದೆ ಬರ್ತಾರೆ? ನಾನೊಬ್ಬ ಹುಚ್ಚ. ನಿಮ್ಮ ಮಾತು ಕೇಳ್ಕೊಂಡು ಏನೇನೋ ಕನಸು ಕಟ್ಕೊಂಡು ಕಾಂಚನನ್ನ ಮದುವೆ ಆಗೋಕ್ಕೆ ತಯಾರಾಗ್ಬಿಟ್ಟೆ. ನನ್ನ ಯೋಗ್ಯತೆ ಏನು ಅಂತ ನಾನೇ ತಿಳ್ಕೊಂಡು ಈ ಮದುವೆ ಬೇಡ ಅನ್ಬೇಕಿತ್ತು. ಆಸೆಯ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿರೋದು ನನ್ನಂತವ್ ನೋಡೇ ಇರಬೇಕು. ದೀಪಕ್, ದೀಪಕ್ ನಿಂತ್ಕೊಳ್ಳೋ, ದೀಪಕ್. ದೀಪಕ್, ದೀಪಕ್ ನಿಂತ್ಕೊಳ್ಳೋ, ದೀಪಕ್ ನನ್ ಮಾತು ಕೇಳೋ, ದೀಪಕ್. ಕಾಂಚನಪ್ಪ ಅಮ್ಮ ಹೇಳಿದ್ದು ಸರಿಯಾಗೇ ಇದೆ. ನಾನೊಬ್ಬ ಅನಾಥ, ಕುಲ ಗೋತ್ರ ಜಾತಿ ಯಾವುದೇ ಇಲ್ಲದೆ ಇರೋನು. ನನ್ಗೆ ಯಾರು ಹೆಣ್ಣು ಕೊಡೋಕೆ ಮುಂದೆ ಬರ್ತಾರೆ? ನನ್ನ ಯೋಗ್ಯತೆ ಏನು ಅಂತ ನಾನೇ ತಿಳ್ಕೊಂಡು ಈ ಮದುವೆ ಬೇಡ ಅನ್ಬೇಕಿತ್ತು. ಅಕ್ಷಯ್, ಅಕ್ಷಯ್, ಕಾಂಚನನ್ ಅಪ್ಪ ಅಮ್ಮ ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ಸ್ಟ್ರೆಸ್ ಮಾಡ್ಕೋಬೇಡಿ. ನಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಂದಿನಿ. ದೀಪಕ್ ಹೀಗೆ ಮಾತಾಡನಲ್ಲ, ನಂಗೆ ತುಂಬಾ ಬೇಜಾರಾಯ್ತು. ಕಾಂಚನನ್ ಜೊತೆ ಅವನ ಮದ್ವೆ ನಿಶ್ಚಯ ಮಾಡಿ ಅವನ್ನ ಬಲಿ ಪಶು ಮಾಡ್ಬಿಟ್ವಿ ಅನ್ನೋ ತರ ಮಾತಾಡ್ದ ಅವನು. ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಅಲ್ಲ ನಂದಿನಿ, ಅವನ್ ಕಾಂಚನನ್ನ ಪ್ರೀತಿಸ್ತೇನೆ ಅಂತ ತಾನೆ ಅವರಿಬ್ರು ಮದ್ವೆ ಮಾಡೋ ಯೋಚನೆ ಮಾಡಿದ್ದು. ಅವನ್ ಸಂತೋಷವಾಗಿ ಒಪ್ಕೊಂಡ್ಮೇಲೆ ನಾವು ಮುಂದುವರೆದಿದ್ದು. ಈಗ ಕಾಂಚನ ಅವ್ರ ಅಪ್ಪ ಅಮ್ಮ ಬಂದು ಮದ್ವೆ ಬೇಡ ಅಂತಾರೆ ಅಂತ ನನಗೇನು ಗೊತ್ತಿತ್ತ? ಒಳ್ಳೇದು ಮಾಡಕ್ ಹೋಗಿದ್ದೆ ತಪ್ಪಾಯ್ತೋ ಏನೋ, ಹೀಗೆಲ್ಲ ನನ್ನ ತಲೆ ಮೇಲೆ ಬಂದ್ಬಿಡುತ್ತೆ. ಅಕ್ಷಯ್, ದೀಪಕ್ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡಿ. ಅವ್ರೇನೋ ಬೇಜಾರಲ್ಲಿ ಹೇಳಿರ್ತಾರೆ, ಆದ್ರೆ
ನಿಮ್ಮನ್ನ ಬ್ಲೇಮ್ ಮಾಡಬೇಕು ಅಂತ ಹೇಳಿರಲ್ಲ, ಸ್ವಲ್ಪ ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅಕ್ಷಯ್. ಮದ್ವೆ ಆಗ್ತಿದ್ದೀನಿ ಅಂತ ಸಂಭ್ರಮದಿಂದ ಎಲ್ಲರ ಹತ್ರನೂ ಹೇಳ್ಕೊಂಬಂದಿರ್ತಾರೆ. ಈಗ ಮದ್ವೆ ಕ್ಯಾನ್ಸಲ್ ಆಯ್ತು ಅಂದ್ರೆ ಅವ್ರ ಫ್ರೆಂಡ್ಸ್ನ ಹೇಗೆ ಫೇಸ್ ಮಾಡ್ತಾರೆ ಹೇಳಿ? ಈಗ ನಾನು ದೀಪಕ್ನ ಹೇಗೆ ಫೇಸ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನಂದಿನಿ. ಅವನೇನೋ ಕೋಪ ಮಾಡ್ಕೊಂಡು ಹೊರಟೋದ, ವಾಪಸ್ ಬರ್ತಾನೋ ಇಲ್ವೋ? ವಾಪಸ್ ಬಂದ್ರೂ ಏನು ಹೇಳಲಿ, ಏನಂತ ಉತ್ತರ ಕೊಡಲಿ? ಅಕ್ಷಯ್, ಇಷ್ಟು ಒಳ್ಳೆ ಸಂಬಂಧನ ಮುರಿದು ಬೀಳಕ್ಕೆ ಬಿಡಬಾರ್ದು. ಕಾಂಚನನ ಅಪ್ಪಂಗೆ ನಾವು ಅವ್ರಿಗೆ ಹೇಳದೆ ಎಂಗೇಜ್ಮೆಂಟ್ ಮಾಡಿಬಿಟ್ವಿ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಹೀಗೆ ಆಡ್ತಿದ್ದಾರಷ್ಟೇ. ಅವ್ರ ಹತ್ರ ಇನ್ನೊಂದು ಸರ್ತಿ ಮಾತಾಡಿ ಅವ್ರನ್ನ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡೋಣ. ಆದರೆ ಈ ಸರ್ತಿ ನಾನು ಮಾತಾಡ್ತೀನಿ, ನೀವು ಕೋಪ ಮಾಡ್ಕೋಬೇಡಿ. ನಾನೇ ಹೇಗಾದರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಇನ್ನು ಕನ್ವಿನ್ಸ್ ಮಾಡೋಕ್ಕೆ ಏನು ಉಳಿದಿಲ್ಲ. ದೀಪಕ್ ಸಂಪಾದನೆ ಚೆನ್ನಾಗಿಲ್ಲ, ಅವ್ನು ನಮ್ಮ ಸ್ಟೇಟಸ್ಗೆ ತಕ್ಕ ಹುಡುಗ ಅಲ್ಲ, ಅವನೊಬ್ಬ ಅನಾಥ ಅಂತ ಸಿಲ್ಲಿ ರೀಸನ್ಸ್ ಕೊಟ್ಟು ಈ ಮದುವೆ ಬೇಡ ಅಂತಿದ್ದಾರೆ. ಕಾಂಚನ ಅವರಪ್ಪಂಗೆ ತುಂಬ ಅಹಂಕಾರ ಅನ್ಸುತ್ತೆ. ಈ ಮದುವೆ ಕ್ಯಾನ್ಸಲ್ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ರು ಅವರು. ಅದಕ್ಕೆ ಯಾರು ಏನೇ ಹೇಳಿದ್ರು ಕೇಳದೆ ತಮ್ಮ ಹಠನೇ ದೊಡ್ಡದು ಅಂತ ಸಾಧಿಸ್ತಿರೋದು ಅವರು. ಕಾಂಚನ ಯಾಕೆ ಇಷ್ಟೊಂದು ಹಠ ಮಾರಿ, ಅವಳಿಗೆ ಯಾಕೆ ಇಷ್ಟೊಂದು ಅಹಂಕಾರ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು. ಇನ್ನವ್ರ ಹತ್ರ ಮಾತಾಡೋದು ಬೇಸ್ಟು. ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಷ್ಟೇ, ಜಗಳ ಆಡಿದ್ರು ಅಷ್ಟೇ, ಅವ್ರು ಏನು ಮಾಡಿದ್ರು ಒಪ್ಪಲ್ಲ. ಈಗ ಉಳಿದಿರೋದು ಒಂದೇ ದಾರಿ. ಆಗಿದಾಗೋಯ್ತು, ನಂದೇ ತಪ್ಪು ಅಂತ ದೀಪಕ್ ಹತ್ರ ಸಾರಿ ಕೇಳ್ತೀನಿ. ಕಾಂಚನನ್ನ ಈ ಮನೆಯಿಂದ ಹೊರಗೆ ಕಳಿಸ್ತೀನಿ.